लड्डू कल्ल गंशाम एळ्ळिन लड्डू मारी माराट माड्तिद्दनु ಒಂದು ಬಾಕ್ಸ್ನಲ್ಲಿ 12 ಲಡ್ಡು ಪ್ಯಾಕ್ ಮಾಡುತ್ತಿದ್ದನು ಪ್ಯಾಕ್ ಮಾಡಲಿಕ್ಕಾಗಿ ತನ್ನ ಹೆಂಡತಿನ ಕರೀತಿದ್ದನು ಲಕ್ಷ್ಮಿ ನಾನು ಇಲ್ಲಿ ಲಡ್ಡು ಮಾಡುವ ಹಿಟ್ಟನ್ನು ತಯಾರಿಸಿಟ್ಟಿದ್ದೇನೆ ನೀನು ಅವುಗಳ ಉಂಡೆಗಳನ್ನ ಕಟ್ಟಿ ಪ್ರತಿ ಬಾಕ್ಸ್ನಲ್ಲಿ 12 ಲಡ್ಡುಗಳನ್ನು ಪ್ಯಾಕ್ ಮಾಡು ಗಣಶಾಮ್ ದಿನ ಹೀಗೆ ಲಡ್ಡು ಮಾಡಿ ನಗರಕ್ಕೆ ಹೋಗಿ ಮಾರಾಟ ಮಾಡುತ್ತಿದ್ದನು ಈ ಕೆಲಸ ಎಲ್ಲ ತಾ ಮನೆಯಲ್ಲೇ ಮಾಡುತ್ತಿದ್ದನು ತನ್ನ ಅಂಗಡಿ ಎಂಬುದು ಏನೂ ಇರ್ತಿದ್ದಿಲ್ಲ ಒಂದು ದಿನ ಕಮಲಾ ದಿನಾಗಿಂತರ ಲಡ್ಡು ಮಾಡುತ್ತಾ ಇದ್ದಳು ಅವಗೆ ಅಲ್ಲಿಗೆ ವಿಮಲಾ ಬಂದಿದ್ದಳು ವಿಮಲಾ ಅಕ್ಕ ಅದು ಏನಂದ್ರೆ ನನಗೆ ಸ್ವಲ್ಪ ಟೀ ಪೌಡರ್ ಕೊಡ್ತೀರಾ ಮನೆಗೆ ನೆಂಟರು ಬಂದಿದ್ದರು ಟೀ ಪೌಡರ್ ಇಲ್ಲ ಆ ಯಾಕಾಗಲ್ದು ಖಂಡಿತ ಆಜುಬಾಜು ಮನೆಯವರು ಇದ್ದೀವಿ ಸಹಾಯ ಮಾಡ್ಕೋಬೇಕು ವಿಮಲಾ ತುಂಬಾ ಜಾಣೆ ಇದ್ದಳು ಇವು ಸ್ವಾದಿಷ್ಟವಾದ ಲಡ್ಡುಗಳು ನಾ ಏನಕ್ಕ ಈ ಲಡ್ಡುಗಳನ್ನು ನೆಂಟರ ಸಲುವಾಗಿ ಒಯ್ಯಬಾರದು ಲಕ್ಷ್ಮಿಗೆ ಅಷ್ಟು ತಿಳಿವಿಕಿಲ್ಲ ಅವಳಿಗೆ ಗೊತ್ತೇ ಆಗಲ್ಲ ವಿಮಲಾ ನಾಲ್ಕು ಲಡ್ಡುಗಳನ್ನು ತೆಗೆದುಕೊಂಡು ತನ್ನ ಸೀರೆ ಒಳಗೆ ಬಚ್ಚಿಟ್ಕೋತಾಳೆ ಲಡ್ಡುಗಳನ್ನು ತಿಂದು ವಿಮಲನ ಗಂಡ ಅರೆ ವಾ ಈ ಲಡ್ಡುಗಳಂತೂ ತುಂಬಾನೇ ಸ್ವಾದಿಷ್ಟವಾಗಿವೆ ಅರೆ ಆ ಘನಶ್ಯಾಮ್ ಮತ್ತು ಲಕ್ಷ್ಮಿ ಅವರಿಬ್ಬರಂತೂ ತುಂಬಾನೇ ಮೂರ್ಖರಿದ್ದಾರೆ ನೀನು ನಾಳೆ ಮತ್ತೆ ಹೋಗಿ ಇನ್ನಷ್ಟು ಲಡ್ಡುಗಳನ್ನು ತೆಗೆದುಕೊಂಡು ಬಾ ಆ ದಿನದಿಂದ ವಿಮಲ ಏನೋ ಒಂದು ಕಾರಣದಿಂದ ಕಮಲಾ ಅವರ ಮನೆ ಹೋಗಿ ಲಡ್ಡು ಕಳ್ತನ ಮಾಡ್ಕೊಂಡು ಬರ್ತಿದ್ದಳು ಸಂಜಿಗೆ ಘನಶ್ಯಾಮ್ ಬಂದು ಲಕ್ಷ್ಮಿನ ಜೊತೆ ಅರೆ ಲಕ್ಷ್ಮಿ ಈಗೀಗ ನಿನ್ನ ಧ್ಯಾನ ಎಲ್ಲಿರುತ್ತೋ ಏನೋ ಲಾಲಾಜಿ ಅವರು ಇವತ್ತು ನನ್ನ ಕಣ್ಣೆದುರೆ ಲಡ್ಡುವಿನ ಬಾಕ್ಸ್ ಗಳನ್ನು ಎಣಿಸಿದ್ರು ಒಂದು ಬಾಕ್ಸ್ ಕಡಿಮೆ ಇತ್ತು ಅದರಲ್ಲಿ ಅರೆ ಹಾ ಮೊನ್ನೆ ಕೂಡ ಒಂದು ಬಾಕ್ಸ್ ನಲ್ಲಿ 5 ಲಡ್ಡುಗಳು ಕಡಿಮೆ ಇದ್ದವು ಆ ಲಡ್ಡುಗಳನ್ನೇನ್ ಭೂಮಿ ತಿಂತವೇನ ಆಕಾಶನೋ ನೀವಿದು ಏನ್ ಹೇಳ್ತಾ ಇದ್ದೀರಿ ಅದು ಹೇಗೆ ಸಾಧ್ಯ ಅವಗೆ ಅಲ್ಲಿಗೆ ಅಕಸ್ಮಿಕವಾಗಿ ವಿಮಲ ಬರ್ತಾಳೆ ಇಕ ಲಕ್ಷ್ಮಿನಿನ್ ಟೀ ಪೌಡರ್ ಸ್ವಲ್ಪ ಹಾಲು ಕೊಡ್ತೀಯಾ ಸಂಜೆ ಆಗ್ತಾ ಇದೆ ನಾಳೆ ತಂದು ಕೊಡ್ತೀನಿ ಲಕ್ಷ್ಮಿ ಮೌನದಿಂದ ಹಾಲು ತರಲು ಹೋಗ್ತಾಳೆ ಆಗ್ಲಿ ಹಾಲು ಕೊಡ್ತಾ ಬಹುಶಃ ವಿಮಲ ನನ್ನ ಲಡ್ಡು ಕಳ್ತನ ಮಾಡ್ತಾ ಇದ್ದಳ ಏನು ಲಕ್ಷ್ಮಿ ಹಾಲು ಕೊಡ್ತಾ ವಿಮಲಾ ಸೀರಿನಲ್ಲಿ ಲಡ್ಡು ಬಚ್ಚಿಟ್ಕೊಮ್ಮದನ್ನು ನೋಡ್ತಾಳೆ ಮತ್ತು ಲಕ್ಷ್ಮಿ ವಿಮಲನ ಹಿಂದೆ ಹೋಗ್ತಾಳೆ ಅವಳು ವಿಮಲನ ಮನೆ ಹೋಗಿ ಕಿಟಕಿ ಒಳಗಿಂತ ನೋಡ್ತಾಳೆ ತಗೊಳ್ಳಿ ಎಳ್ಳಿನ ಲಡ್ಡು ಇನ್ನ ತರ್ತೀನಿ ಅವಗೆ ಆಕಸ್ಮಿಕವಾಗಿ ಮನೆ ಬಾಗಿಲುಗಳು ತಿರ್ಕೋತಾವೆ ಅಲ್ಲಿ ಘನಶ್ಯಾಮ್ ಲಕ್ಷ್ಮಿ ಇರ್ತಾರೆ ಅರೆ ಸಾಹೇಬ್ರೇ ನಿಮಗೆ ಲಡ್ಡು ಬೇಕಿದ್ರೆ ನೀವು ನಮ್ಮನ್ನ ಕೇಳಬೇಕಿತ್ತು ನಾವೇನು ನಿಮ್ಮ ಹತ್ರ ಲಡ್ಡುಗೋಸ್ಕರ ದುಡ್ಡು ತಗೋತಿದ್ವಾ ಇದನ್ನು ಕೇಳಿ ವಿಮಲಾ ಮತ್ತು ಅವರ ಯಜಮಾನರು ಇಬ್ಬರು ನಾಚ್ಕೋತಾರೆ ನಾವು ಯಾರಿನ ಜೊತೆ ವಿಶ್ವಾಸಘಾತ ಮಾಡಬೇಡದು ಬಹಳ ವರ್ಷದ ಕೆಳಗ ನಿಜಾಂಪುರ ಗ್ರಾಮದಲ್ಲಿ ಇಬ್ಬರು ಸ್ನೇಹಿತರು ಇರ್ತಿದ್ರು ಒಬ್ಬನ ಹೆಸರು ಬಂಟಿ ಒಬ್ಬನ ಹೆಸರು ಬಬ್ಲು ಅವರಿಬ್ಬರಿಗೆ ಫಿಲಂನಲ್ಲಿ ಆಕ್ಟ್ ಮಾಡಬೇಕಂತ ತುಂಬಾ ಕಾಯಿಸಿತ್ತು ತುಂಬಾ ಕಷ್ಟಪಟ್ಟದ ಮೇಲೆ ತಮಗೆ ಒಂದು ಫಿಲಂನಲ್ಲಿ ಆಕ್ಟ್ ಮಾಡೋ ಚಾನ್ಸ್ ಸಿಕ್ಕಿತು ಆ ಫಿಲಂ ಶೂಟಿಂಗ್ ನಡೆಯುತ್ತಿತ್ತು ಒಂದು ದೊಡ್ಡ ಮೀನಾ ಅವರ ಮುಂದಕ್ಕೆ ಬಂತು ಅವಗೆ ಡೈರೆಕ್ಟರ್ ಕಟ್ ಮತ್ತು ಸ್ಟಾರ್ಟ್ ಅಂಬ ಇಶಾರೆ ಮಾಡಿದನು ಅವಾಗ ಲಂಚ್ ಬ್ರೇಕ್ ಇತ್ತು ಬಂಟಿ ಮತ್ತು ಬಬ್ಲು ಮೀನ ಹೊರಗಡೆ ಬಂದ್ರು ಅರೆ ಬಬ್ಲು ನಾವಂತೂ ಇಲ್ಲಿ ಹೀರೋ ಆಗಲು ಬಂದಿದ್ವಿ ಆದರೆ ಇವರು ನಮಗೆ ಹೀಗೆ ಸಿಲುಕಿಸಿದ್ದಾರೆ ಅಂತ ರೋಲ್ ಕೊಟ್ಟಿದ್ದಾರೆ ನಮಗೆ ಭೀಮಾ ನಾವಂತೂ ಎಂದೂ ಹೀಗೆ ಯೋಚಿಸಿರಲಿಲ್ಲ ಈ ರೀತಿಯಾದ ನಕಲಿ ಮೀನನ್ನ ಓಡಿಸ್ತೀವಿ ಎಂದು ಹೌದು ನೀನು ಸರಿ ಹೇಳುತ್ತಿದ್ದೀಯ ಈಗ ಬೇಗ ಬಾ ಇಲ್ಲದಿದ್ದರೆ ಕ್ಯಾಂಟೀನ್ ಅಲ್ಲಿ ಊಟವು ಮುಗಿಯುತ್ತದೆ ಅವಾಗ ಮೀನನ್ನ ನೋಡಿ ಭೀಮಾ ಬಬ್ಲು ನನ್ನ ಮನದಲ್ಲಿ ಒಂದು ಐಡಿಯಾ ಬಂದಿದೆ ಅವನು ಬಬ್ಲು ಕಿವಾಗ ಏನೋ ಗುಂಡಗಾಟಿ ಮಾಡ್ತಾನೆ ಅವರಿಬ್ಬರು ರಾತ್ರಿನಲ್ಲಿ ಗೊಂಬಿ ಮೀನನ್ನ ಕಳಿ ಮಾಡ್ತಾರೆ ಅದನ್ನ ತೆಗೆದುಕೊಂಡು ಸಮುದ್ರ ಒಳಗಡೆ ಹೋಗ್ತಾರೆ ಸಮುದ್ರದ ಒಳಗ ಇಷ್ಟು ದೊಡ್ಡ ಮೀನನ್ನ ನೋಡಿ ನಾವಿದವ ಹೆದರ್ಕೋತಾನೆ ನಾನು ನಿನ್ನ ತಿಂದು ಬಿಡ್ತೀನಿ ಕಾಪಾಡ್ಕೊಳ್ಳಬೇಕಂದ್ರೆ ನಿನ್ನ ಹತ್ರ ಇದ್ದುವೆಲ್ಲ ನನ್ನ ಬಾಯಲ್ಲಿ ಹಾಕಿ ಬಿಡು ಹೀಗಂತ ನಾವಿದವ ತನ್ನ ಹತ್ರ ಇದ್ದ ಎಲ್ಲ ಹಣವನ್ನು ತನ್ನ ಬಾಯಲ್ಲಿ ಹಾಕ್ತಾನೆ ಆ ಪೂರ್ತಿ ಹಣವೆಲ್ಲ ಮೀನದ ಒಳಗಡಿದ್ದು ಬಬ್ಲು ಮತ್ತು ಬಂಟಿಗೆ ಸಿಗ್ತಾವೆ ಇಬ್ಬರು ಸಂತೋಷವಾಗ್ತಾರೆ ನೋಡು ಬಬ್ಲು ನಾನು ಹೇಳ್ತಿರ್ಲಿಲ್ವಾ ಹಣ ಗಳಿಸುವುದಕ್ಕೆ ಇದಕ್ಕಿಂತ ಉತ್ತಮ ಮಾರ್ಗ ಯಾವುದೂ ಇಲ್ಲ ಅದಂತೂ ಸರಿ ಭೀಮಾ ಆದ್ರೆ ತುಂಬಾ ಹಸಿವಾಗಿದೆ ಏನ್ ಮಾಡೋಣ
ಅಲ್ಲಿ ನೋಡು ಬಬ್ಲು ಇನ್ನೊಂದು ಹಡಗು ಬಾ ಅಲ್ಲಿಗೆ ಹೋಗೋಣ. ಅವರಿಬ್ಬರು ಮೀನನ್ನ ತೆಗೆದುಕೊಂಡು ಆ ನಾವೆದಲ್ಲಿಗೆ ಹೋಗ್ತಾರೆ. ನೀವು ಮತ್ಸ್ಯಕಾರರು, ನಮ್ಮನ್ನ ತುಂಬಾ ಸತಾಸಿರಿ. ಇವಾಗ ನಮ್ ಭಾರಿ ಇದೆ, ನನ್ಗೆ ತುಂಬಾ ಹಸಿವಿದೆ. ನಿನ್ನ ಹತ್ರ ಇರುವವೆಲ್ಲ ನನ್ಗೆ ಕೊಟ್ಟು ಬಿಡು, ನಾ ತಿನ್ಬೇಕು ಅನ್ಕೋತಾ ಇದ್ದೀನಿ. ಇಷ್ಟು ದೊಡ್ಡ ಮೀನನ್ನ ನೋಡಿ ನಾವೆದಲ್ಲಿ ಇರುವ ನಾವಿಕ ಹೆದರ್ಕೋತಾನೆ. ಆ ನಾವೆದಲ್ಲಿ ಇರುವ ನಾವಿಕ ಪೂರ್ತಿ ಬಿರಿಯಾನಿ ಎಲ್ಲ ಮೀನದ ಬಾಯಾಗ ಹಾಕ್ತಾನೆ. ಆಗ ಒಳಗಿದ್ದು ಭೀಮಾ ಮತ್ತು ಬಂಟು ಎಷ್ಟೋ ಸ್ವಾದಿಷ್ಟವಾಗಿ ತಿಂತಾರೆ. ಈ ರೀತಿಯಾಗಿ ದಿನಗಳದುವು. ಎಲ್ಲಾ ನಾವಿಕರು ಕಲ್ತು ಆ ದೊಡ್ಡ ಮೀನದ್ದು ಚರ್ಚೆ ಮಾಡ್ತಾರೆ. ಈ ಮಾತು ದೊಡ್ಡ ಮತ್ಸ್ಯಕಾರ ಆದ ವಿಕ್ರಮ್ ಸಿಂಗ್ ಗೆ ತಿಳಿಯುತ್ತದೆ. ಅವನು ನಾವೆ ತೆಗೆದುಕೊಂಡು ಸಮುದ್ರನಲ್ಲಿ ಹೋಗ್ತಾನೆ. ನೀನು ತುಂಬಾ ಜಾಣೆ ಅಂತ ತಿಳ್ಕೊತಿಯಲ್ವಾ, ನಾನಿನ್ನ ಬಿಡಲ್ಲ, ಬೇಗ ತಿನ್ಲಿಕ್ಕೆ ಏನಾದ್ರೂ ಕೊಡು, ಇಲ್ಲಾಂದ್ರೆ ನಿನ್ನ ತಿಂತೀನಿ. ಈ ಮಾತನ್ನು ಕೇಳಿದ್ದು ವಿಕ್ರಮ್ ಸಿಂಗ್ ಗೆ ಒಳಗಡೆ ಏನೋ ಮಾಯಾಟ ಇದೆ ಅಂತ ಅರಿಯಾಗುತ್ತೆ. ಅವನು ಅದರ ಜೊತೆ ಹೇಳ್ತಾನೆ, ಹೇ ಮೀನಿನ ರಾಣಿ, ನನ್ನ ಬಳಿ ನಿಮಗಾಗಿ ಈ ಸ್ವಾದಿಷ್ಟ ವ್ಯಂಜನಗಳಿವೆ, ದಯವಿಟ್ಟು ಇವುಗಳನ್ನ ಸ್ವೀಕರಿಸಿ. ಭೀಮಾ ಮತ್ತು ಬಬ್ಲು ಸ್ವಾದಿಷ್ಟವಾದ ತಿಂಡಿನ ನೋಡಿ ಸಂತೋಷ ಪಡ್ತಾರೆ. ಆಗ್ಲಿ ಅದರಲ್ಲಿ ನಿದ್ದಿನ ಟ್ಯಾಬ್ಲೆಟ್ ಇದ್ದಾವೆ ಅಂತ ಬಂಟಿ ಮತ್ತು ಬಬ್ಲಿಗೆ ಗೊತ್ತಿಲ್ಲ. ತಿಂಡಿ ತಿಂತಾ ಇರುವಾಗೆ ಬಂಟಿ ಮತ್ತು ಬಬ್ಲಿಗೆ ನಿದ್ದಿ ಬರುತ್ತೆ. ಮೀನ ಒಂದೇ ಕಡೆ ನಿಂತಿರುತ್ತೆ. ಸಿಕ್ಕಿದ್ದ ಅವಕಾಶನ ಬಳಸಿಕೊಂಡು ವಿಕ್ರಮ್ ಸಿಂಗ್ ಅದರೊಳಗಡೆ ಹೋಗ್ತಾನೆ. ಹಾಗೋ ಹೀಗೋ ಆ ಮೀನದ ಒಳಗಡೆ ಹೋಗ್ತಾನೆ. ಬಂಟಿ ಮತ್ತು ಬಬ್ಲೂನ್ ಪೂರ್ತಿನ ಭಂಡಾರ ಹೊರಗಡೆ ಬೀಳುತ್ತೆ. ಈ ರೀತಿಯಾಗಿ ವಿಕ್ರಮ್ ಸಿಂಗ್ ಉಪಾಯದಿಂದ ಎಲ್ಲ ನಾವಿಕರಿಗೆ ಮೀನದಿಂದ ವಿಮುಕ್ತಿ ಸಿಗುತ್ತೆ. ಒಂದು ದಿನ ಒಂದು ಸ್ಟೇಷನ್ ನಲ್ಲಿ ಒಂದು ಕುಟುಂಬ ತನ್ನ ಟ್ರೈನ್ಗೋಸ್ಕರ ವೇಟ್ ಮಾಡ್ತಾ ಇದ್ದರು. ಅವ್ರ ಜೊತೆಯಾಗಿ ಇಬ್ಬರು ಮಕ್ಕಳು ಇದ್ರು, ಒಬ್ಬನ ಹೆಸರು ರಿಂಕು, ಇನ್ನೊಬ್ಬನ ಹೆಸರು ಪಿಂಕು. ತಮ್ಮ ಟ್ರೈನ್ ಬರ್ಲಿಕ್ಕಾಗಿ ಇನ್ನೂ ಟೈಮ್ ಇದ್ದ ಕಾರಣದಿಂದ ಅವರು ಪ್ಲಾಟ್ಫಾರ್ಮ್ ಹತ್ರ ವೇಟ್ ಮಾಡ್ತಿದ್ದರು. ಅವಾಗೆ ಅಲ್ಲಿಗೆ ಒಂದು ಸುಂದರವಾದ ಟ್ರೈನ್ ಬರುತ್ತದೆ. ಅದನ್ನು ನೋಡಿದ್ರೆ ಚಿನ್ನದಿಂದ ಮಾಡಿದಂಗ ಅನಿಸುತ್ತದೆ. ಹುಡುಗರು ಅಷ್ಟುವರೆಗೆ ಅಂತ ಟ್ರೈನ್ ನೋಡಿರ್ಲಿಲ್ಲ. ಅಂತ ಟ್ರೈನ್ ಸಲುವಾಗಿ ಯಾವಾಗೂ ಕೇಳಿದ್ದರು. ಆ ಇಬ್ಬರು ಹುಡುಗರು ಆ ಟ್ರೈನ್ ನ ನೋಡಿ ಎಷ್ಟೋ ಸಂತೋಷ ಪಡ್ತಾರೆ. ಅವರಿಗೆ ಆ ಟ್ರೈನ್ ಅವರದೇ ಅನಿಸುತ್ತದೆ. ಅಪ್ಪ ಬನ್ನಿ ಅಪ್ಪ, ಟ್ರೈನ್ ಬಂದಿದೆ, ನಾವು ಒಳಗಡೆ ಹೋಗೋಣ. ಅಮ್ಮ ಬೇಗ ಬಾ, ಟ್ರೈನ್ ಹೊರಟೋಗುತ್ತೆ. ಮಗು ಆಗ್ಲಿ, ಇದು ನಮ್ ಟ್ರೈನ್ ಅಲ್ಲ. ಆಗ್ಲಿ ಆ ಇಬ್ಬರು ಮಕ್ಕಳು ಕೇಳಿರ್ಲಿಲ್ಲ, ಆ ಟ್ರೈನ್ ಏರ್ಬೇಕಂತ ಜಿದ್ದು ಮಾಡ್ತಿದ್ದರು. ಅಪ್ಪ ನಮಗೆ ಗೋಲ್ಡನ್ ಟ್ರೈನ್ ನೋಡೋದಿದೆ ಅಪ್ಪ, ನಾವು ಗೋಲ್ಡನ್ ಟ್ರೈನ್ ನೋಡ್ಬೇಕು. ಹಾ ಅಪ್ಪ ನಮಗೆ ಗೋಲ್ಡನ್ ಟ್ರೈನ್ ನೋಡೋದಿದೆ. ಜಗ್ಗಿ ಹೊತ್ತು ಟ್ರೈನ್ ಅಲ್ಲಿ ನಿಂತಿತ್ತು. ಇದರಿಂದ ಅವ್ರ ತಂದೆ ಟ್ರೈನ್ ನ ಒಳಗಿಂತ ತೋರ್ಸೋಣ ಅಂತ ಯೋಚಿಸ್ತಾನೆ. ಸರಿ ಮಕ್ಕಳೇ ಬನ್ನಿ, ನಾನು ನಿಮಗೆ ಟ್ರೈನ್ ತೋರಿಸುತ್ತೇನೆ. ಹುಡುಗರು ಎಷ್ಟೋ ಸಂತೋಷವಾಗಿ ತಂದಿನ ಕೈ ಹಿಡ್ಕೊಂಡು ಟ್ರೈನ್ ಏರಲು ಹೋಗ್ತಾರೆ. ಆಗ್ಲಿ ಅವರು ಟ್ರೈನ್ ನಲ್ಲಿ ಏರ್ಬೇಕಂತ ಹೋಗ್ತಾ ಇರುವಾಗ ಅಲ್ಲೇ ಇದ್ದು ಗಾರ್ಡ್ ಅವ್ರನ್ನ ನಿಲ್ಲಿಸುತ್ತಾನೆ. ಅರೆ ಅರೆ ಅರೆ, ಎಲ್ಲ ಹೊರಟಿದ್ದೀರಾ, ಟಿಕೆಟ್ ಇದೆ ನಿಮ್ಮ ಹತ್ತಿರ? ಅರೆ ಇಲ್ಲ ಇಲ್ಲ, ನಮ್ಮ ಹತ್ತಿರ ಟಿಕೆಟ್ ಇಲ್ಲ, ನಮ್ಮದು ಬೇರೆ ಟ್ರೈನ್ ಇದೆ. ನಾನು ಕೇವಲ ಮಕ್ಕಳನ್ನು ಟ್ರೈನ್ ತೋರಿಸಲು ಬಂದಿದ್ದೆ. ಗೋಲ್ಡನ್ ಟ್ರೈನ್ ಇದೆ ಅಲ್ವಾ, ಮಕ್ಕಳು ಖುಷಿ ಪಡುತ್ತಾರೆ. ಏನು ಟಿಕೆಟ್ ಇಲ್ವಾ, ನೀವು ಒಳಗಡೆ ಬರುವಂತಿಲ್ಲ. ನಿಮಗೆ ಕಾಣಿಸುತ್ತಿಲ್ಲವಾ, ಇದು ಗೋಲ್ಡನ್ ಟ್ರೈನ್ ಇದೆ, ಶ್ರೀಮಂತರ ಟ್ರೈನ್ ಇದೆ, ನೀವು ಇದರಲ್ಲಿ ಬರುವಂತಿಲ್ಲ, ಹೋಗಿ ಹೋಗಿ ಇಲ್ಲಿಂದ. ಇಬ್ಬರು ಮಕ್ಕಳು ತಂದೆ ಬಿಚಾರವಾಗುತ್ತಾರೆ. ಮರಳಿ ಬೆಂಚ್ ಹತ್ತಿರ ಬಂದು ಕೂತ್ಕೊಳ್ತಾರೆ. ಆಗ್ಲಿ ಅಲ್ಲೇ ಇರುವ ಒಂದು ಯಾತ್ರಿಕ ಇದೆಲ್ಲ ನೋಡ್ತಿರ್ತಾನೆ. ಅವನು ಗೋಲ್ಡನ್ ಟ್ರೈನ್ ಪ್ಯಾಸೆಂಜರ್ ಇದ್ದನು. ಹೋಗ್ಲಿಕ್ಕಾಗಿ ಇನ್ನೂ ಜಗ್ಗಿ ಸಮಯ ಇತ್ತು. ಅವನು ದೂರದಿಂದ, ಹೇ ಮಕ್ಕಳೇ ಇಲ್ಲಿ ಬನ್ನಿ, ನಿಮಗೆ ಟ್ರೈನ್ ನೋಡೋದಿದೆಯಾ, ನನ್ನ ಜೊತೆ ಬನ್ನಿ, ನಾನು ನಿಮಗೆ ಈ ಟ್ರೈನ್ ತೋರಿಸುತ್ತೇನೆ. ಹುಡುಗರು ಗೋಲ್ಡನ್ ಟ್ರೈನ್ ನ ನೋಡಿ ಎಷ್ಟೋ ಸಂತೋಷ ಪಡ್ತಾರೆ. ಒಳಗಿಂತ ಆ ಟ್ರೈನ್ ಎಷ್ಟೋ ಸುಂದರವಾಗಿ ಇತ್ತು. ಒಳಗ ಕುರ್ಚಿ ಮತ್ತು ಫ್ಯಾನ್ಸ್ ಎಲ್ಲಾ ಗೋಲ್ಡನ್ ಆಗಿ ಇದ್ದುವು. ರಿಂಕು ಮತ್ತು ಪಿಂಕುನ್ ತಂದೆ ಅವರಿಗೆ ಧನ್ಯವಾದ ಹೇಳ್ತಾನೆ. ಸಾಹೇಬ್ರೆ ನಿಮಗೆ ತುಂಬಾ ತುಂಬಾ ಧನ್ಯವಾದಗಳು, ನೀವು ನಮ್ಮ ಮಕ್ಕಳ ಆಸೆಯನ್ನು ತೀರಿಸಿದ್ರಿ, ಮಕ್ಕಳ ಖುಷಿ ಕಂಡು ನನಗೆ ತುಂಬಾ ಸಂತೋಷವಾಯಿತು. ಅರೆ ಇಲ್ಲ ಇಲ್ಲ, ಧನ್ಯವಾದದ ಅವಶ್ಯಕತೆ ಇಲ್ಲ, ಮಕ್ಕಳಂತೂ ಮಕ್ಕಳೇ ಇರುತ್ತಾರೆ, ನಮ್ಮವರಾದ್ರೆ ಏನು ನಿಮ್ಮವರಾದ್ರೆ ಏನು. ಇದನ್ನು ಕೇಳಿ ಅಲ್ಲಿದ್ದು ಕಾರ್ಡ್ ನಾಚುಕೋತಾನೆ. ಹುಡುಗರು ಗೋಲ್ಡನ್ ಟ್ರೈನ್ ನ ನೋಡಿ ಎಷ್ಟೋ ಸಂತೋಷ ಪಡ್ತಾರೆ. ಮತ್ತು ಹೋಗ್ತಾ ಹೋಗ್ತಾ ಹುಡುಗರು ಗೋಲ್ಡನ್ ಟ್ರೈನ್ ಪ್ರಯಾಣಿಕರಿಗೆ ಬಾಯಿ ಹೇಳ್ತಾರೆ. ಕೋಳಿ ಮುಟ್ಟಿನ ಸೊಸಿ. ಚರಣ್ ಎಂಬ ವ್ಯಕ್ತಿ ತನ್ನ ಯಜಮಾನಿ ಹತ್ರ ಹೊಲದಲ್ಲಿ ವ್ಯವಸಾಯ ಕೆಲಸ ಮಾಡ್ತಿದ್ದನು. ಯಜಮಾನರು ತುಂಬಾ ಒಳ್ಳೆಯವರು. ಆಗ್ಲಿ ಕೆಲಸದವ್ರ ಮೇಲೆ ಕಣ್ಣು ಹಾಕಿಡ್ಬೇಕಂತ ಹೇಳಿ ಲೋಹ್ ಸಿಂಗ್ ಎಂಬ ವ್ಯಕ್ತಿಗೆ ಕೆಲಸದಲ್ಲಿ ಇಟ್ಕೊಂಡಿದ್ದನು. ಒಂದು ದಿನ ಹೊಲದಲ್ಲಿ ಕೆಲಸ ಮಾಡ್ತಾ ಇರುವಾಗ ಚರಣಿಗೆ ಗಾಯವಾಗುತ್ತೆ. ಕೆಲಸದವರೆಲ್ಲ ಕಲ್ತು
ಚರಣಿಗೆ ಎಬ್ಸಿದರು. ಟ್ರೀಟ್ಮೆಂಟ್ ಸಲುವಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋದ್ರು. ಅವಾಗೆ ಲೋಹಾ ಸಿಂಗ್ ಅಲ್ಲಿ ಬಂದು, ಅರೆ ಓ ಚರಣ್, ಇಲ್ಲೇ ಕುಳಿತಿದ್ದೀಯಾ? ಕೆಲಸ ಮಾಡ್ಲಿಲ್ಲ ಅಂದ್ರೆ ಇವತ್ತಿನ ದುಡ್ಡು ಕೊಡುವುದಿಲ್ಲ. ಇಲ್ಲ ಸಾಹೇಬ್ರೆ, ನನ್ನ ಕೈಗೆ ಗಾಯ ಆಗಿದೆ, ಆದ್ದರಿಂದ ಇಲ್ಲಿ ಕುಳಿತಿದ್ದೇನೆ. ಈಗ ನನಗೆ ಕೆಲಸ ಮಾಡಲು ಆಗುವುದಿಲ್ಲ. ಲೋಹ ಸಿಂಗ್ ಚರಣ್ಗೆ ತುಂಬಾ ಬೈದನು. ಅದನ್ನು ಕೇಳಿ ಚರಣ್ಗೆ ತುಂಬಾ ಕೋಪ ಬರುತ್ತೆ. ಏನೂ ಅನಲ್ದಂಗ ಅಲ್ಲಿಂತೆದ್ದು ಮನೆ ಹೋದನು. ಮನೆಗೆ ಬಂದು ಪೂರ್ತಿ ವಿಷಯ ಎಲ್ಲ ತನ್ನ ಹೆಂಡತಿ ಹತ್ರ ಹೇಳಿದನು. ತನ್ನ ಹೆಂಡತಿ ಸೀಮಾ ಜೋರಾಗಿ ಅಳುತ್ತಿದ್ದಳು. ನೀನು ಏಕೆ ಅಳುತ್ತಿದ್ದೀಯಾ? ಸ್ವಲ್ಪ ದಿನದಲ್ಲಿ ಗಾಯದ ನೋವು ಮಾಯವಾಗುತ್ತೆ. ಸ್ವಲ್ಪ ದಿನದಲ್ಲಿ ಗಾಯದ ನೋವು ಮಾಯವಾಗುತ್ತೆ ಆಗ್ಲಿ, ನಿಮ್ಮ ಕೆಲ್ಸ ಮಾಯವಾಯಿತು. ಇವಾಗ ಮನೆ ಹೇಗ್ ನಡ್ಸದು? ನಾವು ಏನಾದ್ರೊಂದು ಮಾಡಬೇಕು. ನಿಜ, ನೀನು ಸರಿ ಹೇಳುತ್ತಿದ್ದೀಯ. ನೀನು ಚಿಂತೆ ಪಡಬೇಡ, ಹೇಗಾದರೂ ಮಾಡೋಣ. ಇದನ್ನು ಕೇಳಿ ಚರಣ್ ಹೆಂಡತಿ ತನ್ನ ಪೂರ್ತಿ ಆಭರಣಗಳನ್ನು ತೆಗೆದುಕೊಡ್ತಾಳೆ. ಇಕ್ಕ, ಇವನ್ನ ತೆಗೆದುಕೊಂಡು ಬಜಾರ್ ನಲ್ಲಿ ಮಾರಾಟ ಮಾಡಿ ಸ್ವಲ್ಪ ಹಣವನ್ನ ತೆಗೆದುಕೊಂಡು ಬನ್ನಿ. ಇಲ್ಲ ಇಲ್ಲ, ನಾನು ಇವುಗಳನ್ನು ತಗೊಳ್ಳಲ್ಲ, ಇವು ನಿನ್ನ ಆಭರಣಗಳಿವೆ. ತನ್ನ ಹೆಂಡತಿ ಮಾತನ್ನು ಕೇಳ್ತಾನೆ. ಆಭರಣವನ್ನು ಗಿರ್ವಿ ಇಟ್ಟು ಅದರಿಂದ ಬಂದು ಹಣಲಿಂದ 10 ಕೋಳಿವನ್ನು ಮತ್ತು ಒಂದು ಹುಂಜಿನ ತೆಗೆದುಕೊಂಡು ಬರ್ತಾನೆ. ಗಂಡ ಹೆಂಡತಿ ಕಲ್ತು ಕೋಳಿ ಸಲುವಾಗಿ ಒಂದು ಮನಿ ಮಾಡ್ತಾರೆ. ಆ ಕೋಳಿ ಮೊಟ್ಟವನ್ನೆಲ್ಲ ಸಂಗ್ರಹಿಸಿ ಅವನ್ನು ಬಜಾರ್ ನಲ್ಲಿ ಮಾರಲು ಶುರು ಮಾಡಿದ್ರು. ಒಂದು ತಿಂಗಳು ಮುಗಿದ ಮೇಲೆ, ಅರೆ ವಾ, ಒಂದು ತಿಂಗಳಲ್ಲಿ 1,000 ರೂಪಾಯಿ ಉಳಿದಿವೆ. ನಾನು ನಿನ್ನ ಆಭರಣಗಳನ್ನು ಮರಳಿ ತರಲು ಯೋಚಿಸುತ್ತಿರುವೆ. ಇಲ್ಲ ಇಲ್ಲ, ಇವಾಗೇ ಅಲ್ಲ, ನಮ್ಗೆ ಇನ್ನೂ ಹೆಚ್ಚು ಹಣ ಬೇಕು. ನಾವು ಹೆಚ್ಚು ಕೋಳಿಗಳನ್ನ ಖರೀದ್ ಮಾಡಿ ನಮ್ ವ್ಯಾಪಾರ ಬೆಳೆಸ್ಕೊಮಣ. ಚರಣ್ ತನ್ನ ಹೆಂಡತಿ ಮಾತನ್ನು ಕೇಳಿ ಮತ್ತು ಕೋಳಿಗಳನ್ನ ಖರೀದ್ ಮಾಡ್ತಾನೆ. ಚರಣ್ಗೆ ಲಾಭ ಬಂದು ಪ್ರತಿ ಸಲ ಮತ್ತೂ ಸ್ವಲ್ಪ ಕೋಳಿಗಳನ್ನು ಖರೀದ್ ಮಾಡ್ತಿದ್ದನು. ಆಗ ತಂದು ಒಂದು ಸ್ವಂತ ಫಾರ್ಮ್ ಆಯಿತು. ದೂರದಿಂದ ಜನರು ಮೆಟ್ಟಕ್ಕೋಸ್ಕರ ತನ್ನ ಹತ್ರ ಬರ್ತಿದ್ದರು. ನೋಡಿ, ದೇವರ ದಯದಿಂದ ನಮ್ಮ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಇವಾಗ ಚಿಂತೆ ಮಾಡಬೇಕಾಗಿದ್ದು ಮಾತೇನೂ ಇಲ್ಲ. ನಿನ್ನ ಆಭರಣಗಳನ್ನು ತರಲು ಈಗಲಾದರೂ ಅನುಮತಿ ಕೊಡು. ಇವತ್ತೇ ನನ್ನ ಆಭರಣಗಳನ್ನು ತೆಗೆದುಕೊಂಡು ಬನ್ನಿ. ಇನ್ನೂ ಸ್ವಲ್ಪ ಹೊಸ ಆಭರಣಗಳನ್ನು ಖರೀದ್ ಮಾಡಿ. ಚರಣ್ ಸಂತೋಷವಾಗಿ ತನ್ನ ಪೂರ್ತಿ ಆಭರಣಗಳೆಲ್ಲ ತೆಗೆದುಕೊಂಡು ಬಂದು ತನ್ನ ಹೆಂಡತಿಗೆ ಕೊಡ್ತಾನೆ. ಇಬ್ಬರು ತಮ್ಮ ಸಂಸಾರವನ್ನು ಸ್ಥಿರ ಮಾಡಿಕೊಂಡು ಎಷ್ಟೋ ಸಂತೋಷವಾಗಿ ಇರ್ತಾರೆ.